ದ ಎಂಪರರ್ಸ್ ನ್ಯೂ ಕ್ಲೋತ್ಸ್ ಅಂತಕ್ಕಂಥ ಒಂದು ಪಾಠದ ಕನ್ನಡ ಸಾರಾಂಶವನ್ನ ಚಿತ್ರಗಳೊಂದಿಗೆ ಇವತ್ತು ಕಲಿತಾ ಇದ್ವಿ ಈಗಾಗಲೇ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳ ವಿಡಿಯೋ ಕೂಡ ಮಾಡಿದ್ದೀನಿ ಅದನ್ನು ನೋಡಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡ್ಬೋದು ಜೊತೆಗೆ ಎಂಟನೇ ತರಗತಿಯ ಎಲ್ಲ ಪಾಠಗಳು ಪದ್ಯಗಳು ಹಾಗೂ ಗ್ರಾಮರ್ಗೆ ಸಂಬಂಧಪಟ್ಟಂತೆ ನೋಟ್ಸ್ ಕೂಡ ಮಾಡಿದ್ದೀನಿ ಅವುಗಳನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಡ್ಬೋದು ಸೊ ಇವತ್ತು ನಾವು ಡಿಸ್ಕಸ್ ಮಾಡೋಣ ಈ ಒಂದು ಪಾಠದ ಸಾರಾಂಶ ಒನ್ಸ್ ಅಪನ್ ಅ ಟೈಮ್ ದೇರ್ ಲೀವ್ಡ್ ಅ ಪ್ರೌಡ್ ಆ್ಯಂಡ್ ಫುಲಿಶ್ ಎಂಪರರ್

ಸೊ ಆ ಒಂದು ಸಾಮ್ರಾಟನಿಗೆ ಈ ಜಗತ್ತಿನಲ್ಲಿ ಅತಿ ಬೆಲೆ ಬಾಳೋದು ಯಾವುದಾದ್ರೂ ಇದೆ ಅಂದರೆ ಅದು ಬಟ್ಟೆ ಮಾತ್ರ ಆಗಿತ್ತು ಇನ್ ಡೀಡ್ ಹಿ ಸ್ಪೆಂಡ್ ಸೋ ಮೆನಿ ಅವರ್ಸ್ ಎವ್ರಿ ಡೇ ಇನ್ ಹಿಸ್ ಅ ಡ್ರೆಸ್ಸಿಂಗ್ ರೂಮ್ ಟ್ರೈಂಗ್ ಔಟ್ ನ್ಯೂ ಕ್ಲೋತ್ಸ್ ಆತ ತನ್ನ ಪ್ರತಿದಿನದ ಸಮಯವನ್ನು ಹೆಚ್ಚು ಕಡಿಮೆ ಸಮಯವನ್ನು ತನ್ನ ಒಂದು ಡ್ರೆಸ್ಸಿಂಗ್ ರೂಮಲ್ಲಿ ಹೆಚ್ಚಿನ ಸಮಯವನ್ನು ಕಳಿತಾಯಿದ್ನು ಹೊಸ ಹೊಸ ಬಟ್ಟೆಗಳನ್ನು ಹಾಕೊಳ್ಳೋದು ತೆಗೆಯೋದು ಇದರಲ್ಲಿ ತಮ್ಮ ಸಮಯವನ್ನು ಹೆಚ್ಚಿಗೆ ಇದ್ನು ದ್ಯಾಟ್ ಹಿ ಹ್ಯಾಡ್ ವೆರಿ ಲಿಟಲ್ ಟೈಮ್ ಟು ಅಟೆಂಡ್ ದಿ ಅಫೇರ್ಸ್ ಆಫ್ ಹಿಸ್ ಕಿಂಗ್ಡಮ್ ಅಫೇರ್ಸ್ ಅಂದರೆ ವ್ಯವಹಾರಗಳು ಕಿಂಗ್ಡಮ್ ಅಂದರೆ ಸಾಮ್ರಾಜ್ಯ ಸೊ ಹೆಚ್ಚು ಕಡಿಮೆ ಸಮಯವನ್ನು ಡ್ರೆಸ್ಸಿಂಗಲ್ಲೇ ಕಳೆಯೋದ್ರಿಂದ ಮೇಕಪ್ಪಲ್ಲೇ ಇದ್ದರಿಂದ ಆತನಿಗೆ ತನ್ನ ಸಾಮ್ರಾಜ್ಯದ ವ್ಯವಹಾರಗಳನ್ನು ನೋಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಸೀನ್ ಒಂದಿಂದ ಈಗ ನಾವು ಕಲಿಯೋಣ ಈ ಪಾಠಲ್ಲಿ ಒಟ್ಟು ನಾವು ಸೀನ್ ಈ ಪಾಠದಲ್ಲಿ ಅಂದರೆ ನಾಟಕ ರೂಪದಲ್ಲಿದೆ ಇಲ್ಲಿ ಒಟ್ಟು ನಾಲ್ಕು ಸೀನನ್ನು ನೋಡ್ತಾ ಇದ್ವಿ ಈಗ ಮೊದಲನೇ ಸೀನ್ ದ ಎಂಪರರ್ ವಾಸ್ ವೆರಿ ಆಂಗ್ರಿ ಆನ್ ದ ಚೀಫ್ ಅಡ್ವೈಸರ್ ಸೊ ಈ ಸಾಮ್ರಾಟನ ಏನಾಗಿತ್ತು ಅಂದರೆ ಚೀಫ್ ಅಡ್ವೈಸರ್ ಮುಖ್ಯ ಸಲಹೆಗಾರನ ಮೇಲೆ ತುಂಬಾ ಕೋಪಗೊಂಡಿರ್ತಾನೆ ಇಲ್ಲಿ ಎಲ್ಲೋ ಡ್ರೆಸ್ ಅನ್ನು ನಾವು ಏನು ಕಾಣ್ತಾ ಇದ್ವಿ ಈತ ಚೀಫ್ ಅಡ್ವೈಸರ್ ಇಲ್ಲಿ ರೆಡ್ ಕಲರ್ ಕಾಣ್ತಕ್ಕಂಥ ಒಬ್ಬ ಆತ ಸಾಮ್ರಾಟ ಬಿಕಾಸ್ ಹೀ ಡೋಂಟ್ ಹ್ಯಾವ್ ಎನಿ ನ್ಯೂ ಕ್ಲೋತ್ಸ್ ಇನ್ ಹಿಸ್ ಡ್ರೆಸ್ಸಿಂಗ್ ರೂಮ್ ಸೊ ಈ ರಾಜ ಆತ ಒಂದು ಚೀಫ್ ಅಡ್ವೈಸ್ಮೆಂಟ್ಲಿ ಯಾಕೆ ಕೋಪಗೊಂಡಿರ್ತಾನಂದರೆ ಆತನಿಗೆ ಇವತ್ತು ಉಟ್ಕೊಳ್ಳೋಕ್ಕೆ ಯಾವುದೇ ಹೊಸ ಬಟ್ಟೆಗಳು ಇರೋದಿಲ್ಲ ದ ಎಂಪರರ್ ಆರ್ಡರ್ಡ್ ಬ್ಯಾನಿಷ್ ಆಲ್ ದ ಟೈಲರ್ಸ್ ಫ್ರಾಮ್ ಹಿಯರ್ ಇಲ್ಲಿ ಬ್ಯಾನಿಷ್ ಅಂದ್ರೇನು ಗಡಿಪಾರು ಮಾಡೋದು ಸೊ ಇಲ್ಲಿ ಯಾವುದೂ ಒಳ್ಳೆಯ ಟೇಲರ್ ಇಲ್ಲ ಸೊ ಅವರನ್ನು ಈ ಒಂದು ಸಾಮ್ರಾಜ್ಯದಿಂದ ಗಡಿಪಾರು ಮಾಡುವಂಥ ಆದೇಶವನ್ನು ಕೊಡ್ತಾನೆ

ಕ್ಲೈಮ್ ಅಂದರೆ ಘೋಷಿಸೋದು ಮ್ಯಾಜಿಕ್ ಟೇಲರ್ ಅಂದರೆ ಮಾಂತ್ರಿಕ ಟೇಲರ್ ಸೊ ಆವಾಗ ಚೀಫ್ ಅಡ್ವೈಸರ್ ಹೇಳ್ತಾನೆ ರಾಜನಿಗೆ ರಾಜರೇ ಹೊರಗಡೆ ಇಬ್ಬರು ನೇಕಾರರು ಕಾಯ್ತಾ ಇದ್ದಾರೆ ಅವರು ತುಂಬ ಅದ್ಭುತವಾದ ಬಟ್ಟೆಗಳನ್ನು ಮ್ಯಾಜಿಕ್ ಬಟ್ಟೆಗಳನ್ನು ಹೊಲಿತಾರೆ ಅವರಿಗೆ ಅವರು ರೇಷ್ಮೆಯಿಂದ ಮತ್ತು ಬಂಗಾರದಿಂದ ಒಳ್ಳೆಯ ಬಟ್ಟೆಗಳನ್ನು ಹೊಲಿತಾರೆ ಸೊ ಅವರು ಬಂದಿದ್ದಾರೆ ಅವರನ್ನು ಕಳಿಸಲ ಅಂತ ಇಲ್ಲಿ ಚೀಫ್ ಅಡ್ವೈಸರ್ ರಾಜನಿಗೆ ಕೇಳ್ತಾನೆ ಸೊ ಎಂಪರರ್ ಹೇಳ್ತಾನೆ ದ ಎಂಪರರ್ ಅಗ್ರೀಡ್ ಆ್ಯಂಡ್ ಆರ್ಡರ್ ಟು ಕಾಲ್ ದೆಮ್ ಸೊ ಅದಕ್ಕೆ ಸಾಮ್ರಾಟ್ ಒಪ್ಕೋತಾನೆ ಅವರನ್ನು ಕರ್ಕೊಂಡು ಬಾ ಅಂತ ಹೇಳ್ತಾನೆ ದೆನ್ ದ ಟು ವೀವರ್ಸ್ ಸ್ಟಾರ್ಟೆ ಟು ಎಕ್ಸ್ಪ್ಲೇನ್ ಹೌ ದೇ ವಿಲ್ ಪ್ರಿಪೇರ್ ನ್ಯೂ ಮ್ಯಾಜಿಕ್ ಕ್ಲೋತ್ಸ್ ಫಾರ್ ದಿ ಆಂಪರರ್ ಸೊ ಒಳಗಡೆ ಬಂದಂಥ ಇಬ್ಬರು ನೇಕರೂರು ರಾಜನಿಗೆ ಒಂದಿಷ್ಟು ಹೇಳ್ತಾರೆ ನಾವು ಒಳ್ಳೆಯ ಬಟ್ಟೆಗಳನ್ನು ಹೊಲಿತೀವಿ ನಾವು ಮ್ಯಾಜಿಕ್ ಆದ ಬಟ್ಟೆನ ಹೊಲಿತೀವಿ ಅಂತ ರಾಜನಿಗೆ ಆಗಿ ಎಕ್ಸ್ಪ್ಲೇನನ್ನು ಮಾಡ್ತಾರೆ ಅವಾಗ ಮೊದಲನೇ ವ್ಯೂವರ್ ಏನು ಹೇಳ್ತಾನೆ ಫಸ್ಟ್ ವ್ಯೂವರ್ ಟೋಲ್ಡ್ ದ್ಯಾಟ್ ವಿ ನೀಡ್ ಅ ಲಾರ್ಜ್ ಕ್ವಾಂಟಿಟಿ ಆಫ್ ಸಿಲ್ಕ್ ಆ್ಯಂಡ್ ಗೋಲ್ಡ್ ಸೊ ಈ ಆಸ್ಥಾನಕ್ಕೆ ಈ ಒಂದು ಸಾಮ್ರಾಜ್ಯಕ್ಕೆ ಅರಮನೆಗೆ ಬಂದಂಥ ಇಬ್ಬರು ನೇಕಾರರಲ್ಲಿ ಮೊದಲನೇ ನೇಕಾರ ಏನು ಹೇಳ್ತಂದರೆ ನಮಗೆ ಬಟ್ಟೆ ಹೊಲಿಬೇಕಂದರೆ ನಮಗೇನು ಬೇಕಂದರೆ ಬಹಳಷ್ಟು ರೇಷ್ಮೆ ಬೇಕು ಮತ್ತು ಬಂಗಾರ ಬೇಕು ಅಂತ ಹೇಳ್ತಾನೆ ಸೊ ಆಗ ಎರಡನೇ ವ್ಯೂವರ್ಸ್ ಏನು ಹೇಳ್ತಾನೆ ಸೆಕೆಂಡ್ ವ್ಯೂವರ್ಸ್ ಟೋಲ್ಡ್ ದ್ಯಾಟ್ ವಿ ರಿಕ್ವೈರ್ ಸೆವೆರಲ್ ಜಿವೆಲ್ಸ್ ಟು ಸೀವ್ ಆನ್ ಯುವರ್ ನ್ಯೂ ಡ್ರೆಸ್ ರಿಕ್ವೈರ್ ಅಂದರೆ ಬೇಕಾಗಿ ಬೇಕಾಗಿರೋದು ಜೀವಲ್ಸ್ ಅಂದರೆ ಆಭರಣಗಳು ಸಿ ಸೀವಂದರೆ ಹೊಲಿಯೋದು ಸೊ ಅವಾಗ ಎರಡನೇ ನೇಕಾರ ಹೇಳ್ತಾನೆ ನಮಗೆ ಬಟ್ಟೆ ಹೊಲಿಬೇಕಂದ್ರೆ ಬಂಗಾರದ ಆಭರಣಗಳು ಬೇಕು ಅವು ನಿಮಗೆ ಬಟ್ಟೆಗೆ ಹಚ್ಚಿ ನಾವು ಹೊಲಿತೀವಿ ಅಂತ ಈ ಇಬ್ಬರು ನೇಕರು ಯಾವ ಥರ ತಮ್ಮ ಬಟ್ಟೆಯನ್ನು ಹೊಲಿತಾರೆ ಅಂತ ಡೀಟೇಲಾಗಿ ಎಕ್ಸ್ಪ್ಲೇನನ್ನು ಮಾಡ್ತಾರೆ ದ ಎಂಪರರ್ ಅಗ್ರಿಡ್ ಆ್ಯಂಡ್ ತೋಲ್ ಟೋಲ್ಡ್ ದ್ಯಾಟ್ ದ ಚೀಫ್ ಅಡ್ವೈಸರ್ ವಿಲ್ ಗಿವ್ ಆಲ್ ಯು ರಿಕ್ವೈರ್ಡ್ ಸೊ ಅದಕ್ಕೆ ರಾಜನಿಗೆ ತುಂಬ ಸಂತೋಷ ಆಗುತ್ತೆ ಅದಕ್ಕೆ ಹೇಳ್ತಾನೆ ನಮ್ಮ ಚೀಫ್ ಅಡ್ವೈಸರ್ ಬಂದು ನಿಮಗೆ ಏನು ಬೇಕೋ ಅದೆಲ್ಲವನ್ನು ಕೊಡ್ತಾರೆ ಅಂತ ಸಾಮ್ರಾಟ ಹೇಳ್ತಾನೆ ಬಟ್ ಯು ನೀಡ್ ಟು ಕಂಪ್ಲೀಟ್ ಯುವರ್ ವರ್ಕ್ ವಿದಿನ್ ಟೂ ಡೇಸ್ ಐ ವಿಲ್ ಪ್ರೊವೈಡ್ ರೂಮ್ ಫಾರ್ ಯು ಇನ್ ದ ಪ್ಯಾಲೇಸ್ ಸೊ ಎರಡು ದಿನಗಳಲ್ಲಿ ನೀವು ಬಟ್ಟೆಯನ್ನು ಹೊಲ್ಕೊಡ್ಬೇಕು ನಾನು ನಿಮಗಾಗಿ ಈ ಅರಮನೆಯಲ್ಲಿ ಒಂದು ರೂಮನ್ನು ಕೊಡ್ತೀನಿ ಅಂತ ರಾಜ ಆ ಇಬ್ಬರು ನೇಕರನ್ನು ಉದ್ದೇಶಿಸಿ ಹೇಳ್ತಾನೆ

ಅವಾಗ ಫಸ್ಟ್ ವೀವರ್ ಹೇಳ್ತಾನೆ ಫಸ್ಟ್ ವ್ಯೂವರ್ ಆಸ್ಕ್ಡ್ ಸಾರಿ ಟು ಎಂಪರರ್ ಫಾರ್ ನಾಟ್ ಬ್ರಿಂಗಿಂಗ್ ಕ್ಲೋತ್ಸ್ ಬಟ್ ಹಿ ಎಕ್ಸ್ಪ್ಲೇನ್ಸ್ ದೇ ಹ್ಯಾವ್ ಡಿಸ್ಕವರ್ಡ್ ಅ ಮ್ಯಾಜಿಕ್ ವೇ ಆಫ್ ಮೇಕಿಂಗ್ ಕ್ಲೋತ್ಸ್ ಆವಾಗ ಫಸ್ಟ್ ವೀವರ್ ಹೇಳ್ತಾನೆ ಕ್ಷಮಿಸಿ ಮಹಾಪ್ರಭುಗಳೇ ನಾವು ನಿಮಗೆ ತೋರಿಸೋ ಸಲುವಾಗಿ ಯಾವುದೇ ಒಂದು ಮಾದರಿ ಬಟ್ಟೆಗಳನ್ನು ತಂದಿಲ್ಲ ಬಟ್ ನಾವು ತುಂಬ ಅದ್ಭುತವಾಗಿ ಮತ್ತು ಮ್ಯಾಜಿಕ್ಕಾಗಿ ಹೊಲಿತೀವಿ ಅಂತ ಆ ಬಟ್ಟೆ ಬಗ್ಗೆ ವರ್ಣನೆ ಮಾಡಿ ಫಸ್ಟ್ ನೇಕಾರ ಹೇಳ್ತಾನೆ ಸೊ ಅವಾಗ ಸೆಕೆಂಡ್ ಎರಡನೇ ನೇಕಾರ ಏನು ಹೇಳ್ತಾನೆ ಸೆಕೆಂಡ್ ವ್ಯವರ್ ಟೋಲ್ಡ್ ಕಲರ್ಸ್ ಆ್ಯಂಡ್ ಅಟ್ರಾಕ್ಟಿವ್ ಪ್ಯಾಟರ್ನ್ಸ್ ಆಫ್ ನ್ಯೂ ಕ್ಲೋತ್ಸ್ ಆವಾಗ ಸೆಕೆಂಡ್ ವಿವರ್ ಹೇಳ್ತಾನೆ ನಾವು ಎಂಥ ಒಂದು ಅದ್ಭುತವಾದ ಬಣ್ಣಗಳು ಮತ್ತು ಎಂಥ ಡಿಸೈನ್ ಇದ್ದಂಥ ಬಟ್ಟೆನ ಹೊಲಿತೀವಿ ಅಂತ ಎರಡನೇ ನೇಕಾರ ಎಕ್ಸ್ಪ್ಲೇನ್ ಮಾಡ್ತಾನೆ ದ ಎಂಪರರ್ ಫೆಲ್ಟ್ ಹ್ಯಾಪಿ ಬೈ ದೀಸ್ ವರ್ಡ್ಸ್ ಆ್ಯಂಡ್ ಆಸ್ಕ್ ಟು ಆ ಟೆಲ್ ಡೀಟೇಲ್ಸ್ ಆಫ್ ದ ನ್ಯೂ ಕ್ಲೋತ್ಸ್ ಸೊ ಈ ಇಬ್ಬರ ಮಾತನ್ನು ಕೇಳಿದಂಥ ಸಾಮ್ರಾಟನಿಗೆ ತುಂಬ ಸಂತೋಷ ಆಗುತ್ತೆ ಈ ಬಟ್ಟೆ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಹೇಳಿ ಅಂತ ಆ ಇಬ್ಬರ ನೇಕರನ್ನು ಉದ್ದೇಶಿಸಿ ಕೇಳ್ಕೊತಾನೆ ಅವಾಗ ಫಸ್ಟ್ ವಿವರ್ ಹೇಳ್ತಾನೆ ಫಸ್ಟ್ ವಿವರ್ ಟೋಲ್ಡ್ ದ್ಯಾಟ್ ಓನ್ಲಿ ವೈಸ್ ಮ್ಯಾನ್ ಕ್ಯಾನ್ ಸಿ ದೀಸ್ ಮ್ಯಾಜಿಕ್ ಕ್ಲೋತ್ಸ್ ಓನ್ಲಿ ವೈಸ್ ಮ್ಯಾನ್ ಕ್ಯಾನ್ ಸಿ ವಾಟ್ ಯು ಆರ್ ವಿಯರಿಂಗ್ ಬಟ್ ಫೂಲ್ಸ್ ವಿಲ್ ನಾಟ್ ಬಿ ಏಬಲ್ ಟು ಸಿ ಇಲ್ಲಿ ಫೂಲ್ಸ್ ಅಂದರೆ ಮೂರ್ಖರು ಸೊ ಫಸ್ಟ್ ವಿವರ್ ಹೇಳ್ತಾನೆ ಈ ಬಟ್ಟೆಗಳು ತುಂಬ ಅದ್ಭುತವಾಗಿರುತ್ತೆ ಈ ಬಟ್ಟೆಗಳು ಕೇವಲ ಜಾಣರಿಗೆ ಅಂದರೆ ವೈಸ್ ಮೆನ್ಗೆ ಮಾತ್ರ ಕಾಣುತ್ತೆ ಜೊತೆಗೆ ಈ ಬಟ್ಟೆಗಳು ಮೂರ್ಖರಿಗೆ ಕಾಣೋದಿಲ್ಲ ಅಂತ ಆ ಬಟ್ಟೆಯ ಒಂದು ವೈವಿಧ್ಯತೆಯ ಬಗ್ಗೆ ವರ್ಣನೆ ಮಾಡಿ ಹೇಳ್ತಾನೆ ಅದಕ್ಕೆ ಸೆಕೆಂಡ್ ವ್ಯೂವರ್ ಹೇಳ್ತಾನೆ ಸೆಕೆಂಡ್ ವ್ಯೂವರ್ ಟೋಲ್ಡ್ ಬೈ ವಿಯರಿಂಗ್ ದೀಸ್ ಕ್ಲೋತ್ಸ್ ಯು ವಿಲ್ ಬಿ ಏಬಲ್ ಟು ಜಡ್ಜ್ ಜಡ್ಜ್ ಅಂದರೆ ನಿರ್ಣಯಿಸೋದು ಯುವರ್ ಮಿನಿಸ್ಟರ್ಸ್ ಆ್ಯಂಡ್ ಯುವರ್ ಆಫೀಸರ್ಸ್ ಮಿನಿಸ್ಟರ್ಸ್ ಅಂದರೆ ಮಂತ್ರಿಗಳು ಆಫೀಸರ್ಸ್ ಅಂದರೆ ಅಧಿಕಾರಿಗಳು ವೆರಿ ಈಸಿಲಿ ದೋಸ್ ಹೂ ಆರ್ ಹೂ ವೇರ್ ಫುಲಿಶ್ ಆ್ಯಂಡ್ ಅನ್ಫಿಟ್ ಫಾರ್ ದೇರ್ ವರ್ಕ್ ವಿಲ್ ನಾಟ್ ಸಿ ಎನಿಥಿಂಗ್ ಅನ್ಫಿಟ್ ಅಂದರೆ ಅನರ್ಹರು ಅಂತ ಸೊ ಎರಡನೇ ನೇಕಾರ ಹೇಳ್ತಾನೆ ಈ ಬಟ್ಟೆಗಳು ತುಂಬ ಅದ್ಭುತವಾಗುತ್ತೆ ಈ ಬಟ್ಟೆಗಳನ್ನು ಉಟ್ಕೊಂಡ ನಂತರ ನೀವು ಈ ಅರಮನೆಯಲ್ಲಿರ್ತಕ್ಕಂಥ ಮಂತ್ರಿಗಳು ಮತ್ತು ಆಫೀಸರ್ಸ್ ಯಾರು ಚೆನ್ನಾಗಿದ್ದಾರೆ ಯಾರು ಮೂರ್ಖರಿದ್ದಾರೆ ಯಾರು ಈ ಹುದ್ದೆಗೆ ಅಯೋಗ್ಯರದ್ದರಂತ ನೀವು ಈಸಿಯಾಗಿ ಕಂಡು ಹಿಡೀಬೌದು ಅಂತ ಎರಡನೇ ನೇಕಾರ ಹೇಳ್ತಾನೆ ದ ಎಂಪರರ್ ಫೆಲ್ಟ್ ವೆರಿ ಹ್ಯಾಪಿ ಬೈ ದೀಸ್ ವರ್ಡ್ಸ್ ಆ್ಯಂಡ್ ಹಿ ವಿಲ್ ನಾಟ್ ಓನ್ಲಿ ಗೆಟ್ ನ್ಯೂ ಸೆಟ್ ಆಫ್ ಕ್ಲೋತ್ಸ್ ಬಟ್ ಆಲ್ಸೋ ಏಬಲ್ ಟು ಫೈಂಡ್ ಔಟ್ ಹೂ ಆರ್ ಫಿಟ್ ಟು ಮ್ಯಾನೇಜ್ ದ ಅಫೇರ್ಸ್ ಆಸ್ ಆಫ್ ಹಿಸ್ ಕಿಂಗ್ಡಮ್ ಆ್ಯಂಡ್ ಹೂ ಆರ್ ನಾಟ್ ಮ್ಯಾನೇಜ್ ಅಂದರೆ ನಿರ್ವಹಿಸೋದು ಸೊ ರಾಜನಿಗೆ ಈ ಇಬ್ಬರ ಮಾತು ಕೇಳಿ ತುಂಬ ಸಂತೋಷ ಆಗುತ್ತೆ ರಾಜನಿಗೆ ಏನೋ ಒಂದು ಯೋಚನೆ ಬರುತ್ತೆ ಅಂದರೆ ಇವರಿಂದ ಬಟ್ಟೆ ಹೊಲಿಸಿದಾಗ ನನಗೆ ಬಟ್ಟೆ ಕೂಡ ಹೊಸದು ಸಿಗುತ್ತೆ ಜೊತೆಗೆ ಈ ಸಾಮ್ರಾಜ್ಯದಲ್ಲಿ ಯಾರು ಯೋಗ್ಯರಿದ್ದಾರೆ ಮತ್ತು ಯಾರು ಅಯೋಗ್ಯರಿದ್ದಾರೆ ಅಂತ ಕಂಡು ಹಿಡಿಯೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಎರಡು ರೀತಿ ನನಗೆ ಹೆಲ್ಪ್ ಆಗುತ್ತೆ ಅಂತ ರಾಜ ತುಂಬ ಸಂತೋಷಗೊಳ್ತಾನೆ ಈಗ ಸೀನ್ ಟು ದೃಶ್ಯ ಎರಡರಿಂದ ಸ್ಟೋರಿ ನೋಡೋಣ

ಹೊಲಿತಾ ಇರ್ತಾರೆ ಇನ್ನು ರಾಜನ ಕೊಟ್ಟಂಥ ಬಂಗಾರ ಆಗಿರ್ಬೋದು ಆಮೇಲೆ ಬಂಗಾರದ ಆಭರಣಗಳಾಗಿರ್ಬೋದು ರೇಷ್ಮೆಯನ್ನು ತಮ್ಮ ಬ್ಯಾಗ್ನಲ್ಲಿ ಹಾಕ್ಕೊಂಡು ಬಟ್ಟೆ ಹೊಲಿದ ಹಾಗೆ ನಟಿಸ್ತಾ ಇರ್ತಾರೆ ಆ್ಯಕ್ಟ್ ಮಾಡ್ತಾ ಇರ್ತಾರೆ ದ ಚೀಫ್ ಅಡ್ವೈಸರ್ ಎಂಟರ್ಸ್ ಇನ್ ಟು ದಿ ವಿವಿಂಗ್ ರೂಮ್ ಟು ಚೆಕ್ ದೇರ್ ವರ್ಕ್ ವಿವಿಂಗ್ ರೂಮ್ ಅಂದರೆ ಬಟ್ಟೆ ಹೊಲಿಯುವ ಕೋಣೆ ಸೊ ಅವಾಗ ಚೀಫ್ ಅಡ್ವೈಸರ್ ಏನು ಮಾಡ್ತಾನೆ ಅವರು ಬಟ್ಟೆ ಹೊಲಿಯುವ ರೂಮಿಗೆ ಹೋಗ್ತಾನೆ ಅವ್ರು ಯಾವ ಥರ ಬಟ್ಟೆ ಹೊಲಿತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತ ಚೆಕ್ ಮಾಡೋ ಸಲುವಾಗಿ ಹೋಗ್ತಾನೆ ಹಿ ಟು ಸಾರ್ಸ್ ವೇ ವರ್ಕಿಂಗ್ ವೆರಿ ಹಾರ್ಡ್ ಬಟ್ ಹಿ ಕುಡೆಂಟ್ ಸಿ ಎನಿ ಕ್ಲೋತ್ ಆನ್ ದ ಲೂಮ್ಸ್ ಸೊ ಒಳಗಡೆ ಹೋಗಿ ನೋಡಿದಾಗ ಅವರು ಬಟ್ಟೆ ಹೊಲಿಯೋದನ್ನು ಇದೆ ಬಟ್ ಆ ಮಶಿನ್ ಮೇಲೆ ಯಾವುದೇ ಬಟ್ಟೆಗಳು ಮಂತ್ ಚೀಫ್ ಅಡ್ವೈಸರ್ಗೆ ಕಾಣೋದಿಲ್ಲ ದೆನ್ ಬೋತ್ ದ ವೀವರ್ಸ್ ವೆಲ್ಕಮ್ಡ್ ಹಿಮ್ ಆ್ಯಂಡ್ ಸ್ಟಾರ್ಟೆಡ್ ಟು ಎಕ್ಸ್ಪ್ಲೇನ್ ಆಫ್ ನ್ಯೂ ಕ್ಲೋತ್ಸ್ ಆವಾಗ ಇಬ್ಬರು ನೇಕಾರರು ಈ ಚೀಫ್ ಅಡ್ವೈಸರ್ನ ಒಳಗಡೆ ವೆಲ್ಕಮ್ ಮಾಡ್ತಾರೆ ವೆಲ್ಕಮ್ ಮಾಡಿ ತಾವು ಬಟ್ಟೆಯನ್ನು ಹೇಗೆ ಹೊಲಿತಾ ಇದ್ದೀವಿ ಅನ್ನೋದನ್ನು ಒಬ್ಬೊಬ್ಬರಾಗಿ ವರ್ಣನೆಯನ್ನು ಮಾಡ್ತಾರೆ ಸೊ ಫಸ್ಟ್ ವ್ಯವರ್ ಏನು ಹೇಳ್ತಾನೆ ಸೆಕೆಂಡ್ ವಿವರ್ ಹೇಳ್ತಾನೆ ಮೊದಲನೇದಾಗಿ ಏನು ಹೇಳ್ತಾನೆ ಸೆಕೆಂಡ್ ವ್ಯೂವರ್ ಶೌಡ್ ದ ಪ್ಯಾಟರ್ನ್ಸ್ ಸರ್ಕಲ್ಸ್ ಆ್ಯಂಡ್ ದ ಫ್ಲೋವಿಂಗ್ ಲೈನ್ಸ್ ಟು ದಿ ಚೀಫ್ ಅಡ್ವೈಸರ್ ಪ್ಯಾಟರ್ನ್ಸ್ ಅಂದರೆ ಡಿಸೈನ್ ಆಗಿರ್ಬೋದು ಸರ್ಕಲ್ಸ್ ಅಂದರೆ ವೃತ್ತಗಳು ಆ್ಯಂಡ್ ಫ್ಲೋವಿಂಗ್ ಲೈನ್ಸ್ ಅಂದರೆ ಹರಿತಕ್ಕಂಥ ಸಾಲುಗಳು ಸೊ ಈ ಬಟ್ಟೆಯಲ್ಲಿರ್ತಕ್ಕಂಥ ಸರ್ಕಲ್ ಆಗಿರ್ಬೋದು ಪ್ಯಾಟರ್ನ್ ಆಗಿರ್ಬೋದು ಫ್ಲೋಯಿಂಗ್ ಲೈನ್ಸ್ ಆಗಿರ್ಬೋದು ಎಲ್ಲ ಡಿಸೈನನ್ನು ಸೆಕೆಂಡ್ ವಿವರ್ ತೋರಿಸ್ತಾನೆ ಅವಾಗ ಫಸ್ಟ್ ವ್ಯೂವರ್ ಏನು ಮಾಡ್ತಾನೆ ಫಸ್ಟ್ ವಿವರ್ ಟೋಲ್ಡ್ ಅಬೌಟ್ ಕಲರ್ಸ್ ಡಾರ್ಕ್ ರೆಡ್ ಆ್ಯಂಡ್ ಸ್ಕೈ ಸ್ಕೈ ಬ್ಲೂ ಕಲರ್ ಆನ್ ದ ಗೋಲ್ಡ್ ಬ್ಯಾಕ್ ಗ್ರೌಂಡ್ ಸೊ ಅವಾಗ ಈ ಫಸ್ಟ್ ವಿವರ್ ಏನು ಮಾಡ್ತಾನೆ ಅಂದರೆ ಯಾವ ಯಾವ ಬಣ್ಣಗಳಿಂದ ನಾವು ಬಟ್ಟೆಯನ್ನು ಹೊಲಿತಿದ್ವಿ ಅಂತ ಹೇಳ್ತಾನೆ ನಾವು ಹೊಲಿತಕ್ಕಂಥ ಬಟ್ಟೆ ಡಾರ್ಕ್ ರೆಡ್ ಇರುತ್ತೆ ಅಂದರೆ ಕಂದು ಬಣ್ಣ ಇರುತ್ತೆ ಇನ್ನು ನೀಲಿ ಬಣ್ಣ ಆಕಾಶದ ನೀಲಿ ಬಣ್ಣ ಥರ ಇರುತ್ತೆ ಇದೆಲ್ಲ ಬಂಗಾರದ ಕಲರ್ದಿಂದ ಉಟ್ಟಂಥ ಒಂದು ಬ್ಯಾಕ್ಗ್ರೌಂಡಲ್ಲಿ ಈ ಬಣ್ಣಗಳಿರುತ್ತೆ ಅಂತ ಆ ಬಣ್ಣಗಳ ಬಗ್ಗೆ ವರ್ಣನೆ ಮಾಡ್ತಾನೆ ಸೆಕೆಂಡ್ ಆ ಡಿಸೈನ್ ಬಗ್ಗೆ ವರ್ಣನೆ ಮಾಡಿದರೆ ಫಸ್ಟ್ ವ್ಯೂವರ್ ಕಲರ್ಸ್ ಬಗ್ಗೆ ವರ್ಣನೆಯನ್ನು ಮಾಡಿ ಚೀಫ್ ಅಡ್ವೈಸರ್ಗೆ ಹೇಳ್ತಾರೆ ಚೀಫ್ ಅಡ್ವೈಸರ್ ಕುಡೆಂಟ್ ಸಿ ಎನಿಥಿಂಗ್ ಬಟ್ ಹಿ ಫೆಲ್ಟ್ ದ್ಯಾಟ್ ಓನ್ಲಿ ವೈಸ್ ಮ್ಯಾನ್ ಕ್ಯಾನ್ ಸಿ ಮ್ಯಾಜಿಕ್ ಡ್ರೆಸ್ ಸೊ ಚೀಫ್ ಅಡ್ವೈಸರ್ಗೆ ತುಂಬ ಒಂದು ಕನ್ಫ್ಯೂಸ್ ಆಗುತ್ತೆ ಯಾಕಂದರೆ ಯಾವುದೇ ಬಟ್ಟೆ ಆಗಲಿ ಕಲರ್ ಆಗಲಿ ಡಿಸೈನ್ ಆಗಲಿ ಆತನಿಗೆ ಕಾಣೋದಿಲ್ಲ ಬಟ್ ಅವನಿಗೆ ಏನು ಗೊತ್ತಿರುತ್ತೆ ಜಾಣರಿಗೆ ಮಾತ್ರ ಬುದ್ಧಿವಂತರಿಗೆ ಮಾತ್ರ ಈ ಬಟ್ಟೆ ಕಾಣಿಸುತ್ತೆ ಅಂತ ಆತನಿಗೆ ಗೊತ್ತಿರುತ್ತೆ ಹಿ ಥಾಟ್ ಹಿಮ್ಸೆಲ್ಫ್ ದ್ಯಾಟ್ ಹಿ ವಾಸ್ ಅನ್ಫಿಟ್ ಫಾರ್ ದ ಜಾಬ್ ಸೊ ಆತನಿಗೆ ಒಂದು ಯೋಚನೆ ಬರುತ್ತೆ ನನಗೆ ಈ ಬಟ್ಟೆ ಕಾಣ್ತಾ ಅಂದರೆ ನಾನು ಈ ಹುದ್ದೆಗೆ ಅಯೋಗ್ಯನಿದ್ದೇನೇನು ಅನರ್ಹನಿದ್ದಿನೇನು ಅಂತ ಯೋಚನೆ ಮಾಡ್ತಾನೆ ಸೊ ಟು ಹೈಡ್ ದಿಸ್ ಟ್ರೂತ್

ದೇರ್ ಸೊ ಅವಾಗ ಚೀಫ್ ಅಡ್ವೈಸರ್ ಏನು ಮಾಡ್ತಾನೆ ನನಗಂತೂ ಬಟ್ಟೆ ಕಾಣ್ತಾ ಇಲ್ಲ ಸೊ ನಮ್ಮ ಸ್ಪೆಷಲ್ ಅಸಿಸ್ಟೆಂಟ್ಗೆ ಕಳಿಸೋಣ ಅವನಿಗೆ ಏನು ಕಾಣುತ್ತೆ ನೋಡಬೇಕು ಚೆಕ್ ಮಾಡಬೇಕು ಅಂತ ಸ್ಪೆಷಲ್ ಅಸಿಸ್ಟೆಂಟ್ಗೆ ಕಳಿಸ್ತಾನೆ ಈ ವಿಶೇಷವಾದ ಒಬ್ಬ ಸಹಾಯಕನಿಗೆ ಕಳಿಸ್ತಾನೆ ಸೀನ್ ತ್ರೀಯಲ್ಲಿ ಈಗ ನೋಡೋಣ ದ ಸ್ಪೆಷಲ್ ಅಸಿಸ್ಟೆಂಟ್ ಎಂಟರ್ಸ್ ದ ರೂಮ್ ಹಿ ಶೋಸ್ ಅ ಗ್ರೇಟ್ ಸರ್ಪ್ರೈಸ್ ವೆನ್ ಹೀ ಸೀಸ್ ದ ಟೂ ವಿವರ್ಸ್ ವಾಕಿಂಗ್ ಆನ್ ದಿ ಟೂ ಲೂಮ್ಸ್ ವಿತ್ ನೋ ಟ್ರೇಸ್ ಆಫ್ ಎನಿ ಕ್ಲೋಸ್ ಆ ಥ್ರೆಡ್ ಆನ್ ಇಟ್ ಟ್ರೇಸ್ ಅಂದರೆ ಕುರುಹು ಸಾಕ್ಷಿ ಸೊ ಆ ನಂತರ ಯಾರು ಬರ್ತಾರೆ ಅಂದರೆ ಸ್ಪೆಷಲ್ ಅಸಿಸ್ಟೆಂಟ್ ವಿಶೇಷ ಸಹಾಯಕ ಬರ್ತಾನೆ ಆತ ಏನು ಮಾಡ್ತಾನೆ ಈಗ ಆ ಬಟ್ಟೆ ಹೊಲಿತಕ್ಕಂಥ ಕೋಣೆಗೆ ಹೋಗ್ತಾನೆ ಈತನಿಗೆ ಕೂಡ ತುಂಬ ಸರ್ಪ್ರೈಸ್ ಆಗುತ್ತೆ ಆ ಬಟ್ಟೆ ಹೊಲಿತಕ್ಕಂಥ ಮಷಿನ್ ಮೇಲೆ ಇಬ್ಬರು ಕೂತು ಬಟ್ಟೆನ ಹೊಲಿತಾ ಇರ್ತಾರೆ ಬಟ್ ಅಲ್ಲಿ ಯಾವುದೇ ಬಟ್ಟೆಗಳು ಅದು ಈತನಿಗೂ ಕೂಡ ಕಾಣೋದಿಲ್ಲ ಸೊ ಇಲ್ಲಿ ನಾವು ದೃಶ್ಯದಲ್ಲಿ ಕಾಣ್ತಾ ಇದ್ದೀವಿ ಈತ ಸ್ಪೆಷಲ್ ಅಸಿಸ್ಟೆಂಟ್ ಸೊ ಏನು ಹೇಳ್ತಾನೆ ದ ಸ್ಪೆಷಲ್ ಅಸಿಸ್ಟೆಂಟ್ ವಿಸಿಟ್ಸ್ ದ ವಿವಿಂಗ್ ರೂಮ್ ಹಿ ಆಲ್ಸೋ ಸಾ ದ ಟೂ ವೀವರ್ಸ್ ಆರ್ ವಿವಿಂಗ್ ಬಟ್ ಹಿ ಕುಡೆಂಟ್ ಸಿ ಎನಿಥಿಂಗ್ ಸೊ ಈತನೇ ಕೂಡ ಬಟ್ಟೆ ಕಾಣೋದಿಲ್ಲ ಬಟ್ ಇಬ್ಬರು ನೇಕಾರು ಬಟ್ಟೆ ಹೊಲಿತಾ ಇರೋದನ್ನು ಮಾತ್ರ ಕಾಣಿಸ್ತಾ ಇರುತ್ತೆ ದೆನ್ ಬೋತ್ ದ ವೀವರ್ಸ್ ವೆಲ್ಕಮ್ಡ್ ಹಿಮ್ ಆ್ಯಂಡ್ ಸ್ಟಾರ್ಟೆಡ್ ಟು ಎಕ್ಸ್ಪ್ಲೇನ್ ಆಫ್ ನ್ಯೂ ಕ್ಲೋತ್ಸ್ ಸೊ ಸ್ಪೆಷಲ್ ಅಸಿಸ್ಟೆಂಟ್ ಬಂದಿದ್ದನ್ನು ಕಂಡಂತ ಈ ಇಬ್ಬರು ನೇಕಾರರು ಅವರನ್ನು ಒಳಗಡೆ ವೆಲ್ಕಮ್ ಮಾಡ್ತಾರೆ ವೆಲ್ಕಮ್ ಮಾಡಿ ಒಬ್ಬೊಬ್ಬರಾಗಿ ಆ ಬಟ್ಟೆಯ ಬಗ್ಗೆ ವರ್ಣನೆಯನ್ನು ಮಾಡ್ತಾರೆ ಹೇಗೆ ಚೀಫ್ ಅಡ್ವೈಸರ್ ಬಂದಾಗ ವರ್ಣನೆ ಮಾಡಿದರೂ ಅದೇ ಥರ ಈ ಸ್ಪೆಷಲ್ ಅಸಿಸ್ಟೆಂಟನ್ನೂ ಕೂಡ ಬಟ್ಟೆಯ ಬಗ್ಗೆ ವರ್ಣನೆ ಮಾಡಿ ಹೇಳ್ತಾರೆ ಸೊ ಫಸ್ಟ್ ವ್ಯವರ್ ಏನು ವರ್ಣನೆ ಮಾಡ್ತಾನೆ ಫಸ್ಟ್ ವ್ಯೂವರ್ ಟೋಲ್ಡ್ ದ್ಯಾಟ್ ದ ಚೀಫ್ ಅಡ್ವೈಸರ್ ಲೈಕ್ಡ್ ದೀಸ್ ಕ್ಲೋಸ್ ಸೊ ಮೊದಲನೇ ನೇಕಾರ ಹೇಳ್ತಾನೆ ಚೀಫ್ ಅಡ್ವೈಸರಿಗೆ ಈ ಬಟ್ಟೆಗಳು ತುಂಬ ಇಷ್ಟ ಆಗಿವೆ ಯು ಮೇ ಆಲ್ಸೋ ಲೈಕ್ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಸ್ಪೆಷಲ್ ಅಸಿಸ್ಟೆಂಟ್ಗೆ ಹೇಳ್ತಾನೆ ಹಿ ಶೋಸ್ ಬ್ಯೂಟಿಫುಲ್ ಸರ್ಕಲ್ಸ್ ಆ್ಯಂಡ್ ಫ್ಲೋವಿಂಗ್ ಲೈನ್ಸ್ ಸೊ ಆ ಬಟ್ಟೆಯಲ್ಲಿ ಸರ್ಕಲ್ಗಳಾಗಿರ್ಬೋದು ಫ್ಲೋವಿಂಗ್ ಲೈನ್ಸ್ಗಳಾಗಿರ್ಬೋದು ಎಲ್ಲವನ್ನು ತೋರಿಸ್ತಾನೆ ಸೊ ಅವಾಗ ಸೆಕೆಂಡ್ ವ್ಯೂವರ್ ಏನಂತಾನೆ ಸೆಕೆಂಡ್ ವ್ಯೂವರ್ ಶೌಡ್ ದ ಕಲರ್ಸ್ ದ ಡಾರ್ಕ್ ರೆಡ್ ಆ್ಯಂಡ್ ದ ಸ್ಕೈ ಬ್ಲೂ ಆನ್ ದಿ ಗೋಲ್ಡನ್ ಬ್ಯಾಕ್ ಗ್ರೌಂಡ್ ಸೊ ಎರಡನೇ ನೇಕಾರ ಬಣ್ಣಗಳ ಬಗ್ಗೆ ಹೇಳ್ತಾನೆ ಈ ಬಂಗಾರದಿಂದ ಕೂಡಿದಂಥ ಬ್ಯಾಕ್ಗ್ರೌಂಡಲ್ಲಿ ಡಾರ್ಕ್ ರೆಡ್ ಮತ್ತು ಸ್ಕೈ ಬ್ಲೂ ಬಣ್ಣವನ್ನು ನಾವು ಬಳಸಿದ್ದೀವಿ ಅಂತ ಬಣ್ಣದ ಬಗ್ಗೆ ವರ್ಣನೆ ಮಾಡಿ ಹೇಳ್ತಾನೆ ಆವಾಗ ಸ್ಪೆಷಲ್ ಅಸಿಸ್ಟೆಂಟ್ ಕೂಡ ಕುಡಂಟ್ ಸಿ ಎನಿಥಿಂಗ್ ಬಟ್ ಹಿ ರಿಮೆಂಬರ್ಡ್ ಪ್ಯಾಟರ್ನ್ಸ್ ಆ್ಯಂಡ್ ಕಲರ್ಸ್ ಆಫ್ ದಿ ಕ್ಲೋತ್ಸ್ ಸೊ ಇಲ್ಲಿ ಸ್ಪೆಷಲ್ ಅಸಿಸ್ಟೆಂಟ್ ಅಡಿ ಕೂಡ ಏನೂ ಕಾಣೋದಿಲ್ಲ ಬಟ್ ತಾನು ಮೂರ್ಖ ಅನ್ಸ್ಕೋಬಾರ್ದು ತಾನು ಅಯೋಗ್ಯ ಅನ್ನಿಸ್ಕೋಬಾರ್ದು ಅಂತ ಇವೆಲ್ಲವನ್ನು ನೆನ್ಪಿಟ್ಕೋತಾನೆ ಆ ಕಲರ್ಸ್ ಆಗಿರ್ಬೋದು ಡಿಸೈನ್ಸ್ ಆಗಿರ್ಬೋದು ನೆನ್ಪಿಟ್ಕೊತಾನೆ ಹಿ ಥಾಟ್ ಹಿಮ್ಸೆಲ್ಫ್ ದ್ಯಾಟ್ ಹಿ ವಾಸ್ ಅನ್ಫಿಟ್ ಫಾರ್ ದ ಜಾಬ್ ನಾನು ಈ ಹುದ್ದೆಗೆ ಅಯೋಗ್ಯನಿದ್ದೀನೇನೋ ಅಂತ ಯೋಚನೆ ಮಾಡ್ಕೋತಾನೆ ಯಾಕಂದರೆ ಈತನಿಗೆ ಕೂಡ ಬಟ್ಟೆ ಕಾಣ್ತಾ ಇಲ್ಲ ಸೊ ಟು ಹೈಡ್ ದಿಸ್ ಟ್ರೂತ್ ಹಿ ಟೋಲ್ಡ್ ದ್ಯಾಟ್ ಕ್ಲೋತ್ಸ್ ಆರ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಆ್ಯಂಪರರ್ ವಿಲ್ ಲೈಕ್ ದಿಸ್ ಸೊ ಆತನಿಗೆ ಬಟ್ಟೆ ಕಾಣಿಸೋದ ಕಾಣಿಸ್ತಾ ಇಲ್ಲ ಅಂತ ಆತ ಹೇಳೋದಿಲ್ಲ ಅದು ಏನು ಹೇಳ್ತಾನೆ ಬಟ್ಟೆಗಳು ತುಂಬ ಅದ್ಭುತವಾಗಿವೆ ನಮ್ಮ ರಾಜರಿಗೆ ಕೂಡ ಈ ಬಟ್ಟೆ ಇಷ್ಟ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಈಗ ನಾವು ಸೀನ್ ಫೋರ್ ಇದ್ವಿ ದ ಎಂಪರರ್ ಎಂಟರ್ಸ್ ದ ಹಾಲ್ ಫಾಲೋಡ್ ಬೈ ದ ಚೀಫ್ ಅಡ್ವೈಸರ್ ದ ಸ್ಪೆಷಲ್ ಅಸಿಸ್ಟೆಂಟ್ ಆ್ಯಂಡ್ ದ ಅದರ್ ಕೋರ್ಟಿಯರ್ಸ್ ಕೋಟಿಯರ್ಸ್ ಅಂದರೆ ಆಸ್ಥಾನಿಕರು ಅಥವಾ ಮಂತ್ರಿಗಳು ದ ಟು ವಿವರ್ಸ್ ಕಮ್ ಇನ್ ಬೋವಿಂಗ್ ಟು ದಿ ಎಂಪರರ್ ಸೊ ನಾಲ್ಕನೇ ಸೀನಲ್ಲಿ ಏನು ಕಾಣ್ತಾ ಇದ್ವಿ ಅಂದರೆ ರಾಜನ ಹಿಂದ್ಗಡೆ ಚೀಫ್ ಅಡ್ವೈಸರ್ ಸ್ಪೆಷಲ್ ಅಸಿಸ್ಟೆಂಟ್ ಮತ್ತು ಇತರೆ ಆಸ್ಥಾನಿಕರು ಬರ್ತಾ ಇರ್ತಾರೆ ಅವಾಗ ಇಬ್ಬರು ನೇಕಾರರು ಬಂದು ರಾಜನಿಗೆ ಹೊಂದಿಸ್ತಾರೆ ಬೋವಿಂಗ್ ಅಂದ್ರೇನು ತಲೆ ಬಗ್ಗಿಸಿ ನಮಸ್ಕರಿಸೋದು ಸೊ ಅವಾಗ ಚೀಫ್ ಅಡ್ವೈಸರ್ ವೆನ್ ಟು ದ ಎಂಪರರ್ ಆ್ಯಂಡ್ ಆಸ್ಕ್ ಟು ಶೋ ಹಿಮ್ಸೆಲ್ಫ್ ಆನ್ ದಿ ಬಾಲ್ಕೋನಿ ಬಿಕಾಸ್ ದ ಪೀಪಲ್ ಆರ್ ವೆಯ್ಟಿಂಗ್ ಔಟ್ಸೈಡ್ ಟು ಸಿ ಎಂಪರರ್ ಇನ್ ಇಸ್ ಕ್ಲೋತ್ಸ್ ಸೊ ರಾಜ ಈಗ ಬಟ್ಟೆ ಹುಡುಕೋ ಸಲುವಾಗಿ ರೂಮಿಗೆ ಹೋಗಿರ್ತಾನೆ ಇಬ್ಬರು ನೇಕಾರರು ಆ ರಾಜನಿಗೆ ಬಟ್ಟೆವನ್ನು ಉಡಿಸ್ತಾ ಇರ್ತಾರೆ ಉಡಿಸಿದ ಹಾಗೆ ನಟಿಸ್ತಾ ಇರ್ತಾರೆ ಅವಾಗ ಚೀಫ್ ಅಡ್ವೈಸರ್ ಬಂದು ಹೇಳ್ತಾನೆ ಜನ ಹೊರಗಡೆ ನಿಮಗಾಗಿ ಕಾಯ್ತಾ ಇದ್ದಾರೆ ರಾಜ ಹೊರಗಡೆ ಬಂದು ನಿಮ್ಮ ಬಟ್ಟೆಗಳನ್ನು ತೋರಿಸಿ ಜನ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಅಂತ ಚೀಫ್ ಅಡ್ವೈಸರ್ ರಾಜನಿಗೆ ಹೇಳ್ತಾನೆ ಆವಾಗ ರಾಜ ಹೇಳ್ತಾನೆ ದ ಎಂಪರರ್ ಟೋಲ್ ದ್ಯಾಟ್ ಐ ಹ್ಯಾವ್ ಜಸ್ಟ್ ಪುಟ್ ಆನ್ ದ ವಂಡರ್ಫುಲ್ ಕ್ಲೋತ್ಸ್ ದೀಸ್ ಟೇಲರ್ ಹ್ಯಾವ್ ಮೇಡ್ ಫಾರ್ ಮೀ ಐ ವಿಲ್ ಕಮ್ ಆ್ಯ ಸೂನ್ ಆ್ಯಸ್ ಐ ಆಮ್ ರೆಡಿ ಅವಾಗ ರಾಜ ಹೇಳ್ತಾನೆ ನಾನು ಈಗ ಈ ಇಬ್ಬರು ನೇಕಾರು ಹೊಲಿದಂಥ ಅದ್ಭುತವಾದ ಬಟ್ಟೆಗಳನ್ನು ಇದ್ದೀನಿ ಈ ಬಟ್ಟೆಗಳು ಉಟ್ಕೊಂಡು ಆದ ತಕ್ಷಣ ಬೇಗನೆ ಬರ್ತೀನಿ ಅಂತ ಹೇಳ್ತಾನೆ ದ ಎಂಪರರಿ ಸೀನ್ ಕಮ್ಮಿಂಗ್ ಔಟ್ ಆಫ್ ದ ಡ್ರೆಸ್ಸಿಂಗ್ ರೂಮ್ ಆಲ್ಮೋಸ್ಟ್ ನೇಕೆಡ್ ಆ್ಯಂಡ್ ವಾಕಿಂಗ್ ತ್ರೂ ದ ಹಾಲ್ ದ ಬಾಲ್ಕೋನಿ ಸೊ ರಾಜ ಈಗ ಬಟ್ಟೆ ಉಟ್ಕೊಂಡು ಹೊರಗಡೆ ಬರ್ತಾ ಇರ್ತಾನೆ ಡ್ರೆಸ್ಸಿಂಗ್ ರೂಮ್ದಿಂದ ಮತ್ತು ಬಾಲ್ಕೊನಿ ಕಡೆಗೆ ಆತ ಮೂವ್ ಇರ್ತಾನೆ ಬಟ್ ರಾಜ ಸಂಪೂರ್ಣವಾಗಿ ಬೆತ್ತಲೆಯಾಗಿ ಬರ್ತಾ ಇರ್ತಾನೆ ಯಾಕಂದರೆ ಇಬ್ಬರು ನೇಕಾರು ಕೇವಲ ಬಟ್ಟೆ ಹೊಲಿದೀವಿ ಅದು ಜಾಣರಿಗೆ ಮಾತ್ರ ಕಾಣಿಸುತ್ತೆ ಅಂತ ಹೇಳ್ತಾರೆ ರಾಜನಿಗೂ ಕೂಡ ಆ ಬಟ್ಟೆಗಳು ಕಂಡಿರೋದಿಲ್ಲ ಬಟ್ ರಾಜ ತಾನು ಮೂರ್ಖ ಅನ್ಸ್ಕೋಬಾರ್ದು ತಾನು ಕೂಡ ಅಯೋಗ್ಯ ಅನ್ನಿಸ್ಕೋಬಾರ್ದಂಥ ಬಟ್ಟೆಗಳನ್ನು ತನಗೆ ಕಂಡಿವೆ ಅಂತ ಹೇಳಿ ಬಟ್ಟೆಯನ್ನು ಉಟ್ಕೊಂಡು ಬರ್ತಾಯಿರ್ತಾನೆ ಬಟ್ ಅದು ಆತ ಯಾವುದೇ ಬಟ್ಟೆಗಳು ಉಟ್ಕೊಂಡಿರೋದಿಲ್ಲ ಸಂಪೂರ್ಣವಾಗಿ ನೆಕ್ಕೆಡಾಗಿ ಆಗಿ ಬೆತ್ತಲೆಯಾಗಿ ಬಾಲ್ಕೋನಿ ಕಡೆಗೆ ಬರ್ತಾ ಇರ್ತಾನೆ ದ ಕೋಟಿಯರ್ ಶೌಡ್ ಗ್ರೇಟ್ ಸರ್ಪ್ರೈಸ್ ಟು ಸಿ ಎಂಪರರ್ ಹ್ಯಾವಿಂಗ್ ಲಿಟಲ್ ಕ್ಲೋತ್ಸ್ ಆನ್ ಇಸ್ ಬಾಡಿ ಸೊ ರಾಜನು ಈ ಥರ ಬೆತ್ತಲೆಯಾಗಿ ಬರೋದನ್ನು ಕಂಡಂಥ ಎಲ್ಲ ಆಸ್ಥಾನಿಕರಿಗೆ ತುಂಬ ಸರ್ಪ್ರೈಸ್ ಆಗುತ್ತೆ ಬಟ್ ನೋ ಒನ್ ಸೇ ಎನಿಥಿಂಗ್ ಬಿಕಾಸ್ ದೇ ಹ್ಯಾವ್ ಬಿನ್ ಟೋಲ್ಡ್

ಆಗ್ತೀವಿ ಅಂತ ಎಲ್ಲರೂ ಮೌನವನ್ನು ವಹಿಸ್ತಾರೆ ಲೌಡ್ ಚೀರ್ಸ್ ಆರ್ ಹರ್ಡ್ ಫ್ರಾಮ್ ದಿ ಕ್ರೌಡೆಡ್ ಕ್ರೌಡ್ ಸ್ಟ್ಯಾಂಡಿಂಗ್ ಆನ್ ದಿ ರೋಡ್ ಔಟ್ಸೈಡ್ ಸೊ ಯಾವಾಗ ರಾಜ ಬಾಲ್ಕೋನಿಗೆ ಬೆತ್ತಲೆಯಾಗಿ ಬಂದು ನಿಂದಿರ್ತಾನೋ ಅವಾಗ ಜನ ಎಲ್ಲ ಕೂಗಲು ಪ್ರಾರಂಭ ಮಾಡ್ತಾರೆ ವೆನ್ ದ ಎಂಪರ್ ರೀಚ್ ದ ಬಾಲ್ಕೋನಿ ಚೀರ್ಸ್ ಸ್ಟಾಪ್ಡ್ ಆಲ್ ಆಫ್ ಅ ಸಡನ್ ದೇರ್ ಈ ದೇರ್ ಈಸ್ ಪೆನ್ ಡ್ರಾಪ್ ಸೈಲೆನ್ಸ್ ಸೊ ಯಾವಾಗ ರಾಜ ಸಂಪೂರ್ಣವಾಗಿ ಬೆತ್ತಲೆಯಾಗಿ ಆ ಬಾಲ್ಕೊನಿಗೆ ಬಂದು ನಿಂತಾಗ ಜನ ಎಲ್ಲ ಕೂಗೋಲನ್ನು ಸ್ಟಾಪ್ ಮಾಡಿ ಸರ್ಪ್ರೈಸ್ ಆಗ್ತಾರೆ ಪಿನ್ ಡ್ರಾಪ್ ಸೈಲೆನ್ಸ್ ಅಂದರೆ ಪಿನ್ ಬಿದ್ದರೂ ಕೂಡ ಸದ್ದು ಬರುವ ಹಾಗೆ ಸದ್ದು ಕೇಳಿಸಿದ ಹಾಗೆ ಅಷ್ಟು ಸೈಲೆನ್ಸ್ ಆಗಿ ಅವರು ನಿಲ್ತ್ಕೋತಾರೆ ದ ವಾಯ್ಸ್ ಆಫ್ ದ ಲಿಟಲ್ ಚೈಲ್ಡ್ ಇಸ್ ಹರ್ಡ್ ಕ್ರೈಂಗ್ ಔಟ್ ವಿತ್ ಲಾಟರ್ ಆವಾಗ ಆ ಒಂದು ಇಲ್ಲೊಂದು ಒಬ್ಬ ವ್ಯಕ್ತಿ ಆ ಚಿಕ್ಕ ಮಗುವಿಗೆ ಎತ್ಕೊಂಡಿದ್ದಾನಲ್ಲ ಆ ಮಗು ಮಾತ್ರ ಕೂಗೋಲ ಪ್ರಾರಂಭ ಮಾಡುತ್ತೆ ಎಲ್ಲ ಜನ ಸೈಲೆಂಟ್ ಆಗ್ತಾರೆ ಬಟ್ ಮಗು ಮಾತ್ರ ಕೂಗುತ್ತೆ ಏನಂತ ಕೂಗುತ್ತೆ ಲುಕ್ ಲುಕ್ ಡ್ಯಾಡಿ ದ ಎಂಪರರ್ ಹ್ಯಾಸ್ ನೋ ಕ್ಲೋತ್ಸ್ ಆನ್ ಎಟ್ ಆಲ್ ಹ್ಯಾಸ್ ದ ಕಿಂಗ್ ಬಿಕಮ್ ಎ ವೆರಿ ಪುವರ್ ಡಸಂಟ್ ಹಿ ಹ್ಯಾವ್ ಎನಿ ಮನಿ ಟು ಬೈ ಕ್ಲೋತ್ಸ್ ಸೊ ಆವಾಗ ಮಗು ಕೂಗುತ್ತೆ ಕೂಗಿ ಅವ್ರ ತಂದೆ ಹೇಳುತ್ತೆ ಪಪ್ಪ ಪಪ್ಪ ಅಲ್ಲಿ ನೋಡು ರಾಜ ಯಾವುದೇ ಬಟ್ಟೆ ಹಾಕ್ಕೊಂಡಿಲ್ಲ ಆತನ ಸಂಪೂರ್ಣವಾಗಿ ಬೆತ್ತಲೆಯಾಗಿ ಬಂದಿದ್ದಾನೆ ಆತ ಬಡವನಿದ್ದಾನೇನೋ ಆತನಿಗೆ ಬಟ್ಟೆ ತೆಗೆದುಕೊಳ್ಳೋಕ್ಕೆ ದುಡ್ಡು ಅಂತ ಆ ಮಗು ಕೇಳುತ್ತೆ ಈ ಪಾಠದಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ಮಕ್ಕಳು ಯಾವಾಗ ಸುಳ್ಳನ್ನು ಹೇಳೋದಿಲ್ಲ ಮತ್ತು ಈ ಮೂರ್ ರಾಜನ ಒಂದು ಮೂರ್ಖತನವನ್ನು ಮತ್ತು ಗರ್ವವನ್ನು ಹೋಗಿಸಲು ಈ ಮಂತ್ರಿಗಳಾಗಿರ್ಬೋದು ಮತ್ತು ನೇಕಾರರು ಯಾವ ಥರ ಪ್ರಯತ್ನವನ್ನು ಪಟ್ಟರು ಅಂತ ಈ ಪಾಠದ ಮೂಲಕ ನಮಗೆ ಗೊತ್ತಾಗುತ್ತೆ ಅಂದರೆ ನಾವು ಯಾರಿದ್ದೀವಿ ಯಾವ ಹುದ್ದೆಯಲ್ಲಿದ್ದೀವಿ ಆ ಹುದ್ದೆಯ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕೆ ಹೊರತು ಆ ಹುದ್ದೆ ಬಿಟ್ಟು ಬೇರೆ ಯಾವುದೇ ಆಮಿಷಗಳಿಗೆ ಬಲಿ ಆಗಬಾರ್ದು ಅಂತಕ್ಕಂಥದ್ದು ಒಂದು ನೀತಿ ಪಾಠವನ್ನು ಈ ಪಾಠದಿಂದ ಕಲ್ತ್ಕೋತೀವಿ ಸೊ ಆತ್ಮೀಯ ವಿದ್ಯಾರ್ಥಿಗಳ ಇಲ್ಲಿವರೆಗೆ ಈ ಪಾಠದ ಸಂಪೂರ್ಣ ಸಾರಾಂಶವನ್ನು ಕಲ್ತ್ಕೊಂಡಿದ್ವಿ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಆನ್ಸರ್ ವಿಡಿಯೋನ ನೀವು ನೋಡಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡ್ಬೋದು ಸೊ ಇವತ್ತಿನ ಸಾರಾಂಶ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನಮ್ಮ ಸಜೆಷನ್ಸನ್ನು ಕಾಮೆಂಟ್ ರೂಪದಲ್ಲಿ ಕೊಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಕೂಡ ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ ಇಫ್ ಲೈಕ್ ದ ವಿಡಿಯೋ ಸಬ್ಸ್ಕ್ರೈಬ್ ಅವರ್ ಚಾನಲ್ ಟು ಗೆಟ್ ಮೋರ್ ವಿಡಿಯೋಸ್ ಥ್ಯಾಂಕ್ ಯು ಆಲ್